ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ವಾವ್ ಪವಿ. ಇವತ್ತು ನಾನು ಚಿಕನ್ ಪ್ರಿಯರಿಗೆ ಸಖತ್ ಟೇಸ್ಟಿ ಆಗಿರೋ ತುಂಬಾ ಡಿಲಿಷಿಯಸ್ ಆಗಿರುವಂತಹ ಆಂಧ್ರ ಸ್ಪೈಸಿ ಚಿಕನ್ ಡ್ರೈ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗಂತೂ ಸಖತ್ ಇಷ್ಟ. ಅದೇ ಡ್ರೈ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಚಿಕನ್ ಮ್ಯಾರಿನೇಟ್ ಮಾಡಿಡ್ಬೇಕಾಗುತ್ತೆ, 15 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಬೇಕು, ಇದರ ಜೊತೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು 1 ಕೆಜಿಗೆ ಬೇಕಾಗಿರೋಷ್ಟು ನಾನು ಮಾಡ್ಕೊಳ್ತಾ ಇರೋದು. 1 ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಟ್ಟರೆ ಸಾಕು. ಸೊ ಆಂಧ್ರ ಸ್ಪೈಸಿ ಚಿಕನ್ ಡ್ರೈ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮೊದಲಿಗೆ ಈಗ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಇಲ್ಲಿದೆ. ಫಸ್ಟ್ಗೆ ಇಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಚಕ್ಕೆ 1 ಇಂಚ್ ಅಷ್ಟು, ಹಾಗೆ ಲವಂಗ 7-8, 5 ಏಲಕ್ಕಿ, 1 ಸ್ಪೂನ್ ಅಷ್ಟು ಮೆಣಸುಕಾಳು, ಹಾಗೆ 1 ಸ್ಪೂನ್ ಅಷ್ಟು ಸೋಂಪು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, 3-4 ಚಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ರೆಡ್ ಚಿಲ್ಲಿನ ನಾನು ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಕಾಶ್ಮೀರ್ ಚಿಲ್ಲಿ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ 1-2 ಸ್ಪೂನ್ ಅಷ್ಟು ಅಂದರೆ 1-2 ಸ್ಪೂನ್ ಅಷ್ಟು ಧನಿಯಾ ತೊಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಜೀರಿಗೆ, 4 ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹೀಗೆ ಚಿಕ್ಕ ಚಿಕ್ಕದಾಗಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಡ್ರೈ ಸ್ಪೈಸಸ್ ಎಲ್ಲ ಏನು ಹೇಳಿದೆ ಅದಷ್ಟು ಸಹ ಒಂದು ಬಿಸಿ ಮಾಡ್ಕೊಳ್ಬೇಕು. ಸೊ ಧನಿಯಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಚಕ್ಕೆ ಲವಂಗ, ಸೋಂಪು, ಹಾಗೆ ಜೀರಾ, ಮೆಣಸುಕಾಳು, ಏಲಕ್ಕಿ, ಫೈನಲಿ ರೆಡ್ ಚಿಲ್ಲಿ. ಸೊ ಇಷ್ಟನ್ನು ಈಗ ಬಿಸಿ ಮಾಡ್ಕೊಳ್ಳೋಣ. ಈಗ 2-3 ಮಿನಿಟ್ಸ್ ಇದನ್ನು ನೀಟಾಗಿ ಬಿಸಿ ಮಾಡ್ಕೊಳ್ಬೇಕು. ಸೆಪ್ರೇಟ್ ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕ್ಲೀನ್ ಆಗಿ ಪೌಡರ್ ಆಗಿದೆ, ಇದನ್ನ ಒಂದು ಬೌಲ್ ಹಾಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ಕುಕಿಂಗ್. ಸೊ ಮೊದಲಿಗೆ ಕಡಾಯಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಆಯಿಲ್ ಹಾಕ್ಕೊಳ್ಬೇಕು. ಕಾದೆಣ್ಣೆಗೆ 2 ಬೌಲ್ ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕು. ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಿಂಗೆ ಫ್ರೈ ಮಾಡ್ಕೊಳ್ತಾ ಇರಬೇಕಾದ್ರೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಫ್ರೈ ಆಗಿದೆ, ಚಿಕನ್ ಆ್ಯಡ್ ಮಾಡ್ಕೊಳ್ಬೇಕು. ಚಿಕನ್ನ ಆನಿಯನ್ ಜೊತೆ ಚೆನ್ನಾಗಿ ಈಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಈಗ ಇದಕ್ಕೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಿನಿಟ್ಸ್ ನಂತರ ಇಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡ್ಬೋದು. ಇಷ್ಟು ನೀಟಾಗಿ ಆಯಿಲಲ್ಲಿ ಫ್ರೈ ಆಗ್ತಾ ಇದೆ ಅಂತ. ಇಷ್ಟು ಫ್ರೈ ಆದ ನಂತರ ನಾವು ಆಲ್ರೆಡಿ ಡ್ರೈ ಸ್ಪೈಸಸ್ ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಅದರಲ್ಲಿ ನಾನು 2 ಸ್ಪೂನ್ ಅಷ್ಟೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಉಳಿದಿರುವಂಥ ಡ್ರೈ ಸ್ಪೈಸಸ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಆ ಡ್ರೈ ಸ್ಪೈಸಸ್ ಹಾಕಿದ್ಮೇಲಂತೂ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸಕ್ಕತ್ತಾಗಿ ಅನಿಸ್ತಾ ಇದೆ. ನೋಡೋಕ್ಕೂ ಅನಿಸ್ತಾ ಇರಬೇಕಲ್ಲ. ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಾಯಿತು. ಕರಿ ಲೀವ್ಸ್ ಹಾಕ್ಕೊಳ್ಬೇಕು. ಕರಿ ಲೀವ್ಸ್ ಬೇಕಿದ್ರೆ ಆನಿಯನ್ ಹಾಕಿ ಫ್ರೈ ಮಾಡಬೇಕಾದ್ರೂ ಬೇಕಿದ್ರೆ ಕರಿ ಲೀವ್ಸ್ ಹಾಕ್ಕೊಳ್ಬೋದು. ಇಲ್ಲ ನಾನು ಯೂಶುವಲ್ ಆಗಿ ಎಂಡಲ್ಲಿ ಆ್ಯಡ್ ಮಾಡ್ತೀನಿ. ಏನು ಸಖತ್ತಾಗಿ ಅನಿಸ್ತಾ ಇದಲ್ವಾ. ಹೀಗೆ ಕರಿ ಲೀವ್ಸ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡೋಣ. ಸಾಲ್ಟ್ ಚೆಕ್ ಮಾಡಿ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು. ಫೈನಲಿ ಕೊರಿಯಾಂಡರ್ನ ನೀಟಾಗಿ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಆಂಧ್ರ ಸ್ಟೈಲ್ ಸ್ಪೈಸಿ ಚಿಕನ್ ಡ್ರೈ ರೆಡಿ. ನೋಡ್ತಾ ಇದ್ರೆ ಎಷ್ಟೊತ್ತಿಗೆ ಟ್ರೈ ಮಾಡ್ತೀನೋ ಟೇಸ್ಟ್ ಮಾಡ್ತೀನೋ ಅನಿಸ್ತಾ ಇದೆ ಅಲ್ವಾ. ಸ್ಪೈಸಿ ಚಿಕನ್ ಡ್ರೈ ರೆಡಿ. ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ. ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಈ ಡ್ರೈ ಸ್ಪೈಸಸ್ ಎಲ್ಲ ಪೌಡರ್ ಮಾಡಿ ಆ್ಯಡ್ ಮಾಡಿದ್ದು ಆ ಫ್ಲೇವರ್ ಎಲ್ಲ ಸಕ್ಕತ್ತಾಗಿ ಅನಿಸ್ತಾ ಇದೆ. ಯು ಮಸ್ಟ್ ಟ್ರೈ. ಸೊ ಇಷ್ಟು ಚೆನ್ನಾಗಿರುವಂತಹ ಒಂದು ಆಂಧ್ರ ರೆಸಿಪಿನ ನಿಮಗೆ ತೋರಿಸಿದ್ದೀನಿ. ನೀವು ಡೆಫಿನೆಟ್ಟಾಗಿ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ತಿರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಟ್ಯೂನ್.